ಪ್ರಜ್ಞಾಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎರಡು ರಾಷ್ಟ್ರೀಯ ಪಕ್ಷಗಳವರು ಇದುವರೆಗೂ ಬಂದಿರುವ ಅಷ್ಟು ಸರ್ವೆಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ತುಂಬ ಸಹಜವಾದಂಥದ್ದು, ಸರ್ವೆಗಳು ತಮ್ಮ ಮೂಗಿನ ನೇರಕ್ಕೆ ಅಂಕಿಅಂಶಗಳನ್ನು ಕೊಡದೇ ಇದ್ದಾಗ ಇದು ಸುಳ್ಳು ಸರ್ವೆ, ತಪ್ಪು ಸರ್ವೆ ಅಂತ ಹೇಳ್ತೀರಿ. ಸುರೇಶ್ ಅವರೇ, ಯಾವತ್ತು ಸರ್ವೆ ಮಾಡುವಂಥವ್ರು ಹೋಗಿ ಕಾರ್ಯಕರ್ತರನ್ನು, ಆಯಾ ಪಕ್ಷಗಳ ಕಾರ್ಯಕರ್ತರನ್ನು ಮಾತಾಡಿಸೋದಿಲ್ಲ, ಜನರ ನಾಡಿ ಮಿಡಿತವನ್ನು ಹಿಡಿಯೋ ಪ್ರಯತ್ನವನ್ನು ಮಾಡ್ತಾರೆ. ಕೇವಲ ಸುವರ್ಣ ನ್ಯೂಸ್ ಸರ್ವೆ ಮಾತ್ರ ಅತಂತ್ರ ವಿಧಾನಸಭೆಯ ಭವಿಷ್ಯ ನೋಡಿದ್ರೆ ಆ ಮಾತು ಹೇಳಬಹುದಾಗಿತ್ತು. ನ್ಯಾಷನಲ್ ನ್ಯೂಸ್ ಚಾನೆಲ್ಗಳು ಕೂಡ ಮಾಡ್ತವೆ ಸರ್ವೆನ, ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಅತಂತ್ರ ವಿಧಾನಸಭೆ ಬರುತ್ತೆ ಅಂತ. ಸ್ಪಷ್ಟ ಬಹುಮತ ನಿಮ್ಮ ಆಸೆ, ಸ್ಪಷ್ಟ ಬಹುಮತ ನಿಮ್ಮ ಆಸೆ. ಮೊನ್ನೆ ನಿಮ್ಮ ಅಭ್ಯರ್ಥಿಗಳನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಟೆಲಿಕಾನ್ಫರೆನ್ಸ್ ನಿನ್ನೆ ನರೇಂದ್ರ ಮೋದಿ ಅವರು ಬರ್ತಾರೆ, ಅವರು ಹೇಳ್ತಾರೆ ಅತಂತ್ರ ವಿಧಾನಸಭೆ ಅನ್ನುವಂಥದ್ದು ಷಡ್ಯಂತ್ರ, ಕಾಂಗ್ರೆಸ್ ಸೋತು ಸುಣ್ಣ ಆಗುತ್ತೆ ಅಂತ ತಿಳಿದುಕೊಂಡಂತವರು ಕಾಂಗ್ರೆಸ್ ನ ಫಲಾನುಭವಿಗಳು ಈ ಸುದ್ದಿಯನ್ನ ಹರಡಿಸ್ತಾ ಇದ್ದಾರೆ. ವಾಟ್ ಡಸ್ ದಟ್ ಮೀನ್? ಈಗ ಇವತ್ತು 27ನೇ ತಾರೀಕಲ್ಲಿ ಇದ್ದೀವಿ, May 12ಕ್ಕೆ ಚುನಾವಣೆ. ಈಗ ನಾನು ಮಾಡಿದ್ರ ಬಗ್ಗೆ ನಿಮ್ದು ತಪ್ಪಿದೆ ಅಂತ ನಾನು ಹೇಳ್ತಾ ಇಲ್ಲ, ಮಾಧ್ಯಮದವರು ನಿಮ್ಮ ಭಾಗಗಳಲ್ಲಿ ಕೇಂದ್ರ ಅಂದರೆ ನ್ಯಾಷನಲ್ ಮೀಡಿಯಾದವರು ಮಾಡಿದ್ದಾರೆ, ರಾಜ್ಯ ಮೀಡಿಯಾದವರು ಮಾಡಿದ್ದಾರೆ. ಕೆಲವರು 70-75 ಕೊಟ್ಟಿದ್ದಾರೆ, ಕೆಲವರು 90-95 ಕೊಟ್ಟಿದ್ದಾರೆ, ಕೆಲವರು ಮೆಜಾರಿಟಿ ಕಾಂಗ್ರೆಸ್ಸು ಕೊಟ್ಟಿದ್ದಾರೆ, ಕೆಲವರು BJP ಕೊಟ್ಟಿದ್ದಾರೆ. ಇದು ನಾನು ಒಟ್ಟಾರೆ ಹೇಳ್ತಾ ಇರೋದು. ಆದರೆ ಮಾಧ್ಯಮಗಳ ಒಂದು ಏನು ಸರ್ವೆ ಇದೆ, ಸರ್ವೆ ತಳೆ ಕೆಳಗಾದದ್ದು ಹಿಂದೆ ಇತಿಹಾಸ ಇದೆ. ನಾನು ಫ್ಯಾಕ್ಟ್ ಇಟ್ಕೊಂಡು ಮಾತಾಡ್ತೀನಿ, ಮುಂದೆ ಏನಾಗುತ್ತೆ ನಾನು ಭವಿಷ್ಯಕಾರನಲ್ಲ. ನಾನು ಉದಾಹರಣೆಗಳನ್ನು ಕೊಟ್ಟೆ, ನಾನು ಉದಾಹರಣೆ ಸಹಿತ ನಾನು ಮುಂಚೆ ಕೊಟ್ಟೆ ನಿಮಗೆ. UPದು ಕೊಟ್ಟೆ, ಗುಜರಾತದ ಕೊಟ್ಟೆ, ಗುಜರಾತ್ ಬರೋದೇ ಇಲ್ಲ ಹಂಗಂತ ಹೇಳಿತ್ತು. ಗುಜರಾತ್ ಬಗ್ಗೆ ಮಾತ್ರ ಎಲ್ಲರೂ ಕಟುವಾಗಿ ಟೀಕಿಸಿದ್ರು ಎಲ್ಲ ಮಾಧ್ಯಮಗಳು. ಆದರೆ ಗುಜರಾತ್ ಪರಿಸ್ಥಿತಿ ಏನಾಗಿದೆ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಅಂದರೆ ನಾನು ಹೇಳ್ತಾ ಇರೋದು, ಮುಂದಿನ 15 ದಿನಗಳೇನಿದೆ ಚುನಾವಣೆ ಪರ್ವ, ಆ್ಯಕ್ಚುಲಿ ಮತದಾರರ ಮೈಂಡ್ ಸೆಟ್ ರೆಡಿ ಆಗೋದು ಈ 15 ದಿವಸದಲ್ಲಿ, ಮುಂದಿನ 15 ದಿವಸದಲ್ಲಿ. ಇಲ್ಲಿವರೆಗೆ ಆದಂಥ ಸರ್ಕಾರದ ಆಂಟಿ ಇನ್ಕಂಬೆನ್ಸಿ ಇರ್ಬೋದು ಅಥವಾ ಪರ ಇರ್ಬೋದು, ನಿಮಿಷ ಸರ್ ನಾನು ಎರಡೂ ಹೇಳ್ತೇವೆ, ಒಂದು ನಿಮಿಷ ತಡೀರಿ. ಅದನ್ನು ನಿರ್ಣಯ ಜೊತೆಗೆ ಆ ಬದಲಾವಣೆ ಬೇಕು ಅನ್ನೋದು ಎಲ್ಲ ಫ್ಯಾಕ್ಟ್ರಿಗಳ ಮೇಲೆ ನಿರ್ಭರ ಆಗುತ್ತೆ. ಈ ಬದಲಾವಣೆ ಆಲೋಚನೆ ಮಾಡಿನೇ ಮಾನ್ಯ ಪ್ರಧಾನಮಂತ್ರಿಗಳು ನೆನ್ನೆ ಹೇಳಿದ್ದು. ನಾನು ಸ್ಪಷ್ಟವಾಗಿ UP ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ ಯಾಕೆ ಹೇಳಿದ್ದೆ ಅಂದರೆ ಈಶಾನ್ಯ ರಾಜ್ಯಗಳದ್ದು, ಅಲ್ಲಿ ಯಾರೊಬ್ಬರೂ ಪ್ರೆಡಿಕ್ಟ್ ಮಾಡಿರಲಿಲ್ಲ ಆ ನಂಬರ್ಸು ಮತ್ತು ಆ ಸರ್ಕಾರ ಬರುತ್ತೆ ಅಂತ. ಅದು ಎಲ್ಲೋ ಒಂದು ಕಡೆ ಇವತ್ತು ಮೋದಿಯವರ ಒಂದು ಶಕ್ತಿ ಇರ್ಬೋದು, ಅಂದರೆ ಆ ಪ್ರಭಾವ ಇರ್ಬೋದು, ಜೊತೆಗೆ ನಮ್ಮಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪನವರ ಒಂದು ಪ್ರಭಾವ ಇರ್ಬೋದು, ಎರಡನ್ನೂ ಮಿಳಿತವಾಗಿ ನಾವು ಆಲೋಚನೆ ಮಾಡ್ತಾ ಇರೋದು. ಮತ್ತು ನಮಗೆ ಅನುಭವದ ಮಾತಿದೆ, ಭಾರತೀಯ ಜನತಾ ಪಾರ್ಟಿಗೆ ಬೇರೆ ಬೇರೆ ರಾಜ್ಯಗಳ ಮತ್ತು ಈ ಪರಿಸ್ಥಿತಿಯನ್ನು ನೋಡಿದಾಗ ವಿ ಆರ್ ಕಾನ್ಫಿಡೆಂಟ್ 100% ವಿ ವಿಲ್ ವಿನ್ ವಿತ್ ಸಿಂಪಲ್ ಮೆಜಾರಿಟಿ. ಅಜಿತ್, ಎಸ್ ಪ್ರಶಾಂತ್. ಅಜಿತ್, ನನಗನ್ಸುತ್ತೆ ನೋಡಿ, ಯಾಕೆ ಹಂಗ್ ಅಸೆಂಬ್ಲಿಯ ಥೇರಿ ಜನ ಮಾತನಾಡ್ಕೊಳ್ತಿದ್ದಾರೆ, ಇದಕ್ಕೆ ಕಾರಣ ಇದೆ. ನಾನು ಟೆಕ್ನಿಕಲ್ ರೀಸನ್ಸ್ ಅನ್ನ ಹೇಳ್ತೀನಿ. ಕಳೆದ ಬಾರಿ BJP 3 ಭಾಗಗಳಲ್ಲಿ ಒಡೆದಾಗ 36-37% ಮತದೊಡನೆ ಕಾಂಗ್ರೆಸ್ ಪಡೆದಿದ್ದಷ್ಟು 122, BJP ಮತ್ತು JDS ಪಡೆದಿದ್ದಷ್ಟು 40-40. ಈಗ ಆ 3 ಭಾಗ ಮತ್ತೆ 1 ಭಾಗ ಆಗಿದೆ, 33-34% ಮತ್ತಷ್ಟು ವಾಪಸ್ BJP ಬಂದರೂ ಕೂಡ ಎಷ್ಟು ಸ್ಥಾನಗಳನ್ನು ಪಡಿಬಹುದು ಅಂತಕ್ಕಂಥದ್ದು 1 ಭಾಗ. ಕಾಂಗ್ರೆಸ್ ಒಂದು ವೇಳೆ 1-2% ಆ್ಯಂಟಿ ಇನ್ಕಂಬೆನ್ಸಿಯಲ್ ಸ್ಲೈಟ್ ಇಫೆಕ್ಟ್ ಆದರೂ ಕೂಡ 20-25 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ. ಬೇರೆ ಕಡೆ ಸ್ಟ್ರೇಟ್ ಫೈಟ್ ಇರುತ್ತೆ, ಉತ್ತರ ಪ್ರದೇಶ ಹೊರತುಪಡಿಸಿ ಉಳಿದೆಲ್ಲ ಕಡೆ ಸ್ಟ್ರೇಟ್ ಫೈಟ್ ಇದ್ದಾಗ ಹಂಗ್ ಅಸೆಂಬ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇರೋದೇ ಇಲ್ಲ, ಮಾರ್ಜಿನಲ್ ಡಿಫ್ರೆನ್ಸ್ ಆ ಪಾರ್ಟಿ ಅಥವಾ ಈ ಪಾರ್ಟಿನೇ ಬರಬೇಕು. ಆದರೆ ಕರ್ನಾಟಕದಲ್ಲಿ ಏನಾಗಿದೆ, BJP ಇಡೀ BJPಗೆ ಎಜ್ 34% ಇದ್ದರೂ ಕೂಡ ಡೆನ್ಸ್ಲಿ ಪಾಪ್ಯುಲೇಟೆಡ್ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಕೋಸ್ಟಲಲ್ಲೇ BJP ಸ್ಥಾನಗಳನ್ನು ಪಡಿಬೇಕು. ಮೈಸೂರು ಕರ್ನಾಟಕದ 60 ಸ್ಥಾನಗಳಲ್ಲಿ BJP ನಂಬರ್ 3 ಪಾರ್ಟಿಯಲ್ಲಿದೆ. ಯಾಕೆ ಹಂಗ ಅಸೆಂಬ್ಲಿಯ ಚಿತ್ರಣ ಬರ್ತಾ ಇದೆ ಅಂದ್ರೆ, JDS 60 ಸ್ಥಾನಗಳಲ್ಲಿ ಹೇಗೆ ಫೈಟ್ ಅನ್ನ ಕೊಟ್ಟು ಅದರಲ್ಲಿ 40-42 ಗೆಲ್ಬಹುದು, ಉಳಿದ ಕಡೆ ಕಾಂಗ್ರೆಸ್ ಗೆಲ್ಬೋದು BJP ಗೆಲ್ಬೋದು ಅಂತಕ್ಕಂಥದ್ದನ್ನ JDS ಹೇಳ್ಬೋದು, ಆದ್ರೆ JDS ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣದಿಂದ ಒಂದು ವೇಳೆ ಕಾಂಗ್ರೆಸ್ 20-25 ಸ್ಥಾನಗಳ ಕಡಿಮೆ ಆದರೆ
ಬಿಜೆಪಿ 2008 ವಚನ ಭ್ರಷ್ಟತೆಯ ಅಲೆಯ ಮೇಲೂ ಕೂಡ ಪಡೆದಿದ್ದು 110 ಸ್ಥಾನಗಳು. ಅದರಲ್ಲಿ ರೆಡ್ಡಿಗಳ ಬಾಹುಳ್ಯದ 20 ಸ್ಥಾನಗಳನ್ನು ಕೂಡ ನೀವು ಜೋಡಿಸಿ ಇವತ್ತು ಆ ಸ್ಥಿತಿ. ತ್ರಿವಿಕ್ರಮ್ ಜೋಶಿ ಅವರು, ಅವತ್ತು ಮೋದಿ ಇರಲಿಲ್ಲ, ಇದು ಲೋಕಸಭಾ ಚುನಾವಣೆ ಅಲ್ಲ. ಪ್ರಶಾಂತ್ ಒಂದೇ ನಿಮಿಷ, ಒಂದೇ ನಿಮಿಷ ಬರ್ತೀನಿ. ಮೋದಿ ಇದ್ರೂ ಕೂಡ ಬಿಜೆಪಿಗೆ ಬ್ಯಾಗೇಜ್ ಗಳಿವೆ, ಬಿಜೆಪಿಗೆ ಭ್ರಷ್ಟಾಚಾರದ ಜನಾರ್ದನ್ ರೆಡ್ಡಿ ಚುನಾವಣೆಗಳ ಪ್ರಚಾರವನ್ನ ಮಾಡೋ ಸ್ಥಿತಿಯಲ್ಲಿ ಬಿಜೆಪಿ ಕೂಡ ಇಲ್ಲ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ.